ಮೊದಲನೇ ಸರಿ ಫೈಟ್ ಮಾಡಿದಿರಾ ಅಷ್ಟೊಂದು ಆ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಫೈಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲ ಮೊದಲನೇ ಸಲ ಫೈಟ್ ಏನು ಮಾಡಿಲ್ಲ ನಾನು ಫೈಟ್ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಸಿನಿಮಾದಲ್ಲಿ ಮೊದಲನೇ ಬಾರಿ ಮಾಡಿದ್ದೀನಿ ನಾರ್ಮಲ್ ಆಗಿ ನಾವು ಈ ಥರ ಕಾಸ್ಟ್ಯೂಮಲ್ಲಿ ಫೈಟ್ ಮಾಡೋದು ಓಕೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಫೈಟ್ ಮಾಡೋಕ್ಕೆ ನಮ್ಗೆ ಈಸಿ ಅನಿಸುತ್ತೆ ಬಟ್ ಆ ಥರ ಅಗೋರಿ ಗೆಟಪಲ್ಲಿ ಅಷ್ಟು ದೊಡ್ಡ ವಿಗ್ ಹಾಕ್ಕೊಂಡು ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರೋದು ತಲೆ ಎಲ್ಲ ನಾವು ರಾತ್ರಿ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ ಸೊ ತುಂಬ ಕಷ್ಟ ಅಂತ ಅನಿಸೋದು ಬಟ್ ಏನಂದರೆ ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ಒಂದು ಭಯನೂ ಇತ್ತು ಆ ಸಿನಿಮಾದ ಬಗ್ಗೆ ಅಂದರೆ ನಾನು ಯಾವ ರೀತಿ ಮಾಡ್ಬೋದು ಅಂತ ಮತ್ತು ಇನ್ನೊಂದು ಮೇಕಪ್ ಅಂತ ಹೇಳಿದ್ರು ಎಲ್ರಿಗೂ ಮೇಕಪ್ ಹಾಕೋಕ್ಕೆ ಪರ್ಮಿಷನ್ ಕೊಟ್ಟರು ನಮ್ಮ ಡೈರೆಕ್ಟ್ರು ನನಗೆ ಮಾತ್ರ ವಿಭೂತಿದು ಫುಲ್ ಕವರ್ ಕವರೇ ತಂದುಬಿಟ್ಟು ನನ್ನ ತಲೆ ಮೇಲೆ ಸುರಿಯೋ ಚೀಲ ಚೀಲನೂ ಅಲ್ಲ ಗೋಣಿ ಚೀಲ ಮೂಟೆ ಮೂಟೆನೇ ತಂದು ನನ್ನ ತಲೆ ಮೇಲೆ ಸುರಿಯೋರು ನಾನು ಹೇಳ್ತಿದ್ದೆ ನನ್ನ ಗತಿ ಏನಾಗಬೇಡ ಮನೆಗೆ ಹೋಗುವಾಗ ನನ್ನ ಹೇರ್ ಇರ್ಬೋದು ನನ್ನ ಸ್ಕಿನ್ ಇರ್ಬೋದು ತುಂಬ ಅಧ್ವಾನ ಆಗೋಗ್ಬಿಟ್ಟಿರ್ತಿತ್ತು ಸೊ ಆದರೂ ಇವಾಗ ಇವತ್ತು ನಾನು ಈ ಟೀಸರಲ್ಲಿ ನೋಡುವಾಗ ನಿಮ್ಮ ಜೊತೆ ನಾನು ಕುತ್ಕೊಂಡು ಸಿನಿಮಾದ ನೋಡುವಾಗ ಟೀಸರ್ ನೋಡುವಾಗ ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ ಓ ನಾನು ಈ ಥರ ಪಾತ್ರ ಮಾಡ್ಬೋದು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳು ಮಾಡ್ಬೋದು ಆ್ಯಕ್ಷನ್ ಕೂಡ ಮಾಡ್ಬೋದು ಯಾಕಂದ್ರೆ ಮನೇಲಿ ಆ್ಯಕ್ಷನ್ ಅದು ಬೇರೆ ಥರ ಇರುತ್ತೆ ಅಣ್ಣನ ಜೊತೆ ಅದು ಬೇರೆ ಅದು ಈ ಸುಲಭ ಬಟ್ ಈ ಥರ ಆನ್ ಸ್ಕ್ರೀನ್ ನಾವು ಆ್ಯಕ್ಷನ್ ಇದೆಯಲ್ಲ ಅದು ತುಂಬಾ ಕಷ್ಟ ಹೇಳೋಕ್ಕೆ ನಾವು 2.5 ಗಂಟೆ ಸಿನಿಮಾ ನೋಡಿ ಹೇಳ್ತೀವಿ ತುಂಬ ಸುಲಭ ಸಿನಿಮಾ ಮಾಡೋದು ಅಂತ ಬಟ್ ನನಗೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡುವಾಗ ಕಷ್ಟ ಅಂತ ಅನಿಸಿದ್ದು ಈ ಸಿನಿಮಾದಲ್ಲೇ ಯಾಕಂದ್ರೆ ಆ ಥರ ಗೆಟಪ್ ಇದ್ದಿದ್ದರಿಂದ ಮೇಡಮ್ ಇದು ಅಗೋರಿ ಅಂದಿದ ತಕ್ಷಣ ಹೆಣ್ಣು ಅಗೋರಿಗಳು ಅವ್ರು ಹೇಳ್ದಂಗೆ ಇಲ್ಲಿ ಕಾಣಿಸ್ಕೊಳ್ಳಲ್ಲ ಹೊರಗಡೆ ಎಲ್ಲಿ ಕಳಿಸ್ಕೊಳ ಯಾವ್ದಾರ ಕುಂಭಾಭಿಷೇಕ ಆ ಥರ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊತಾರೆ ಅವರ ಬಗ್ಗೆ ತಿಳ್ಕೊಂಡು ಯಾರನ್ನ ಇನ್ಸ್ಪಿರೇಷನ್ ತಿಳ್ಕೊಂಡ್ರ ಅಥವಾ ಅವ್ರು ಯಾರ ಹತ್ರ ಕತೆ ಅಥವಾ ವಿಡಿಯೋ ನೋಡಿ ಕಲ್ತ್ಕೊಂಡು ಈ ಸಿದ್ಧತೆ ಯಾವ ರೀತಿ ಇತ್ತು ಅಗೋರಿಗೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ ನನಗೆ ಎಲ್ಲ ನಮ್ಮ ನಿರ್ದೇಶಕರೇ ಹೇಳಿದ್ದು ಈ ರೀತಿ ಇರಬೇಕು ವಾಕಿಂಗ್ ಸ್ಟೈಲ್ ಈ ಥರ ಇರಬೇಕು ಕಾಸ್ಟ್ಯೂಮ್ ಈ ಥರ ಹಾಕೋಬೇಕು ಮತ್ತು ನಿಜ ಹೇಳಬೇಕಂದ್ರೆ ನನ್ನ ಸ್ಮೋಕ್ ಕೂಡ ಮಾಡಿಸಿದ್ದೆ ಗಾಂಜಾನ ಸ್ಮೋಕ್ ಅದು ತುಂಬ ಅದು ನನಗೆ ಆ್ಯಕ್ಚುಲಿ ತುಂಬ ಕಷ್ಟ ಆಗಿದ್ದು ನಾನು ಒಂದು 10 ದಿವಸ ನಾನು ಅದು 10 ಡೇಸ್ ಅಲ್ಲ 10 ಡೇಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ನನ್ನ ಥ್ರೋಟ್ ಇನ್ಫೆಕ್ಷನ್ ಆಯಿತು ತುಂಬ ಕಷ್ಟ ಆಯಿತು ನನಗೆ ಬಟ್ ಹೇಗೋ ಮಾಡಿಸಿದ್ರು ನನ್ನ ಕೈಯಲ್ಲಿ ಇನ್ನೂ ಡೀಟೇಲ್ ಆಗಬೇಕಂದ್ರೆ ನಮ್ಮ ನಿರ್ದೇಶಕರೇ ಹೇಳಬೇಕಿದ್ರು ನಾರ್ಮಲ್ ಚಿಲಮಲ್ಲಿ ಇಟ್ಕೊಂಡು ಟಬಾಕೋ ಥರದ್ದೇನೋ ಒಂದು ತುಂಬಿ ನ್ಯಾಚುರಲ್ ಆಗಿ ಬರೋ ಥರ ಮಾಡಿದ್ದೀವಿ ಗಾಂಜಾ ಎಲ್ಲ ಸೇರಿಸಿಲ್ಲ ಸರ್